ಇನ್ನು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಸುದ್ದಿಗೋಷ್ಠಿ ನಡೀತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ಬಿಜೆಪಿಗೆ ಸೆಡ್ಡು ಹೊಡೆದು ಸರ್ಕಾರ ರಚಿಸಿದ್ದೇವೆ, ಹಾಗಾಗಿ ಇಡಿ ಐಟಿ ಬಳಸಿಕೊಂಡು ಸರ್ಕಾರ ಅಸ್ಥಿರಗೊಳಿಸೋದು, ಇದರ ಹಿಂದೆ ಇರೋರನ್ನ ಬಂಧಿಸೋಕೆ ಷಡ್ಯಂತ್ರ ನಡೀತಾ ಇದೆ, ಇದಕ್ಕೆ ಬಿಜೆಪಿ ರಾಜ್ಯ ಮತ್ತು ರಾಷ್ಟ್ರೀಯ ಬಿಜೆಪಿ ನಾಯಕರಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಸ್ವಾಯತ್ತ ಸಂಸ್ಥೆಯ ಅಧಿಕಾರಿಗಳ ಹತ್ರ ಅನೇಕರ ಹತ್ರ ನಾನು ಮಾತನಾಡಿದ್ದೇನೆ. ಅವ್ರಿಗೆ ಯಾಕಪ್ಪ ಬಂತು ಈ ಬಿಜೆಪಿ ಸರ್ಕಾರ ಅನ್ನುವಂತ ಮಟ್ಟಕ್ಕೆ ಚಿಂತನೆಯಲ್ಲಿದ್ದಾರೆ. ಅವರ ಒತ್ತಡವನ್ನ ಯಾರು ಕೂಡ ತಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಇದು ಸಿಬಿಐ ಆಗಿ ಕೆಲಸ ಮಾಡ್ತಾ ಇಲ್ಲ, ಸಿಬಿಐ ಮೋರ್ಚಾ ಆಗಿ ಕೆಲಸ ಮಾಡ್ತಾ ಇದೆ. ಇಡಿ ಮೋರ್ಚಾ, ಸಿಬಿಐ ಮೋರ್ಚಾ, ಇನ್ಕಮ್ ಟ್ಯಾಕ್ಸ್ ಮೋರ್ಚಾ, ಆ ರೀತಿ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ಅಧಿಕಾರಿಗಳು ಬಂದಿದ್ದಾರೆ. ಅವರ ನಿಸ್ಸಹಾಯಕತೆಯನ್ನ ಕೂಡ ಇವರು ತೋರಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯ ನಾಯಕರ, ರಾಜ್ಯ ನಾಯಕರ ಒತ್ತಡ. ಅನೇಕ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಅನೇಕ ಮುಖಂಡರುಗಳು ನನ್ನ ಹತ್ರ ಇನ್ನೊಂದು ತಿಂಗಳಲ್ಲಿ ಈ ಸರ್ಕಾರ ಹೋಗ್ತದೆ ನಿಮ್ಮ ಹತ್ರನೂ ಕೂಡ ಹೇಳಿದ್ದಾರೆ, ನೀವು ಕೂಡ ಮಾಧ್ಯಮಗಳು ಕೂಡ ಪ್ರಸಾರ ಮಾಡಿದ್ದೀರಿ, ಇನ್ನೊಂದು ತಿಂಗಳಲ್ಲಿ ಸರ್ಕಾರ ಹೋಗ್ತದೆ, ಮುಖ್ಯಮಂತ್ರಿಗಳು ಬಿಜೆಪಿಯಿಂದ ಆಗ್ತಾರೆ ಅಂತೇಳಿ ನೀವು ಕೂಡ ಹೇಳಿದ್ದೀರಿ. ಈ ಸಂದರ್ಭದಲ್ಲಿ ಒಂದು ಸುಭದ್ರವಾದಂತ ಸಮ್ಮಿಶ್ರ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ, ಈ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ ಇಲ್ಲ, ಗಮನಕ್ಕಿಲ್ಲ. ಅವ್ರಿಗೆ ಇಲ್ಲಿರೋದು ಬೇಕಾಗಿಲ್ಲ. ಅವ್ರಿಗೇನಾದ್ರೂ ಮಾಡಿ ಬಿಜೆಪಿ ಸರ್ಕಾರ ಇಲ್ಲಿ ಅಸ್ತಿತ್ವಕ್ಕೆ ತರಬೇಕು. ಡಿಕೆ ಶಿವಕುಮಾರ್ ಅವ್ರನ್ನ ಏನಾದ್ರೂ ಮಾಡಿ ನಾವು ಟಾರ್ಗೆಟ್ ಮಾಡಬೇಕು, ನಾವು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಲು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರು ಅದರಿಂದ ಬಚಾವ್ ಆಗೋ ಸಂದರ್ಭ ಇರೋದ್ರಿಂದ ಬೇರೆ ಸಂಸ್ಥೆಗಳು ಇಡಿ ಮತ್ತು ಸಿಬಿಐ, ನಾನು ಕಳೆದ ಎರಡು ತಿಂಗಳಿಂದ ತಮ್ಮನ್ನ ಕರೆದು ನಾನು ಮಾತನಾಡಿದ್ದೆ, ಸಿಬಿಐ ಅಧಿಕಾರಿಗಳು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ. ನನಗೂ ಕೂಡ ನೋಟಿಸ್ ಕೊಟ್ಟಿದ್ರು ಕಳೆದ ಒಂದು ಹತ್ತು ದಿನದಿಂದ. ನಾನು ಕೂಡ ಸಿಬಿಐ ಕಚೇರಿಗೆ ಹೋಗಿ ಅವರು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಬಂದಿದ್ದೇನೆ. ನಾವು ತನಿಖೆಗಳಿಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದೇವೆ. ಸಿಬಿಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿಗಳು ಏನೆಲ್ಲ ನಮ್ಮ ಸಹಕಾರವನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ, ಎಲ್ಲ ರೀತಿಯ ಸಂಪೂರ್ಣವಾದಂತಹ ಸಹಕಾರವನ್ನ ನಾವು ಕೊಟ್ಟಿದ್ದೇವೆ. ಅದು ಆಗಿದ್ಯೂ ಕೂಡ ಇವತ್ತು ಇಡಿಯನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಮುಂದೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ನಾನು ಪ್ರಧಾನಮಂತ್ರಿಗಳ ಗಮನವನ್ನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ರೀತಿಯ ಒಂದು ಸಂಸ್ಥೆಗಳನ್ನ, ಅವರ ಕಾರ್ಯಾಲಯದ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಅಪಾಯಿಂಟ್ಮೆಂಟ್ ಅನ್ನ ಕೂಡ ನಾನು ಕೇಳಿದ್ದೇನೆ. ರಾಜಕೀಯ ವಿದ್ಯಮಾನಗಳಿಗೋಸ್ಕರ, ಪ್ರಜಾಪ್ರಭುತ್ವವನ್ನು ಅಸ್ಥಿರ ಮಾಡಲಿಕ್ಕೋಸ್ಕರ, ದ್ವೇಷದ ರಾಜಕಾರಣವನ್ನ ಮಾಡಲಿಕ್ಕೋಸ್ಕರ ಈ ದೇಶದಲ್ಲಿ ಅನೇಕ ರಾಜ್ಯದ ವಿವಿಧ ಪಕ್ಷಗಳ ನಾಯಕರುಗಳ ಮೇಲೆ ಇವತ್ತೇನು ಕೇಸ್ಗಳನ್ನ ಮಾಡಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿ, ಇದು ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರ ಒಂದು ಸುದ್ದಿಗೋಷ್ಠಿ. ಸಾಕಷ್ಟು ವಿಚಾರಗಳನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದು, ಈಗ ಬಿಜೆಪಿಯ ರಾಜ್ಯ ನಾಯಕರು ಹೇಗಾದರೂ ಮಾಡಿ ಸರ್ಕಾರವನ್ನ ಒಂದು ಅಸ್ಥಿರವಾಗಿ ಮಾಡಬೇಕು, ಅಸ್ಥಿರಗೊಳಿಸಬೇಕು, ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ರೆ ಅವರ ಕೆಲಸ ಸುಲಭ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಒಂದ್ ಕಡೆ ಬಗ್ಗುಬಡಿತಕ್ಕಂತ ಮತ್ತು ಅವ್ರ ಪಕ್ಷಕ್ಕೆ ಸೆಳೆಯತಕ್ಕಂತ ಪ್ರಯತ್ನಗಳು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಬಲಗೈ ಅಂತಿದ್ದಂತವ್ರನ್ನ ಶಾರದಾ ಕೇಸ್ನಲ್ಲಿ ತೊಂದರೆ ಕೊಟ್ಟು ಅವರನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ರು. ಇವತ್ತು ಮಹಾರಾಷ್ಟ್ರದಲ್ಲಿ ನಾರಾಯಣ ರಾಣೆ ಅವರಿಗೆ ಗಾಳ ಹಾಕಿ ಅವರಿಗೆ ಕೂಡ ಅನೇಕ ಬೆದರಿಕೆಗಳನ್ನ ಹಾಕಿ ಅವ್ರನ್ನ ಕೂಡ ಪಕ್ಷಕ್ಕೆ ಸೆಳೆಯತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಇವತ್ತು ನನ್ನ ಮೇಲಿರ್ಬೋದು, ಡಿಕೆ ಶಿವಕುಮಾರ್ ಮೇಲಿರೋದು ಅನೇಕ ಒತ್ತಡ ಇದ್ರೂ ಕೂಡ ನಾವು ಏನು ಹಿಂದೆ ಗುಜರಾತ್ನ ಶಾಸಕರು ನಮ್ಮ
ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರಿಗಾದಂತ ಸೋಲಿನಿಂದ ನಮ್ಮ ಮೇಲೆ ಸೇಡಿನ ರಾಜಕಾರಣವನ್ನ ಮುಂದುವರಿಸಿದ್ದಾರೆ. ಈ ಎಲ್ಲದರ ಮಧ್ಯೆ ಈ ಸರ್ಕಾರವನ್ನ ಅಸ್ತಿತ್ವ ಕಳೆದುಕೊಳ್ಳಿಕ್ಕೆ ಏನ್ ಬೇಕು ಅಂತ ಹೇಳಿ ಯೋಚನೆ ಮಾಡಿ ಎರಡು ಮಾರ್ಗಗಳನ್ನ ಹುಡುಕಿದ್ದಾರೆ. ಒಂದು, ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂತ ಶಿವಕುಮಾರ್ ಅವ್ರನ್ನ ಹೆಣಿಬೇಕು, ಹೆಣದು ಅವರನ್ನ ಏನಾರು ಮಾಡಿ ಬಂಧಿಸ್ತೀವಿ ಅಂತಕ್ಕಂಥ ಮಾತುಗಳು ಬಿಜೆಪಿ ವಲಯದಲ್ಲಿ ಕಳೆದ ಒಂದು ವಾರಗಳಿಂದ ನಡೀತಾ ಇದೆ. ಅದೇಂಗ್ ಬಂತು ಅಂತ ಹೇಳಿ ನನಗೆ ಗೊತ್ತಿಲ್ಲ, ನನಗೂ ಕೂಡ ಅನುಮಾನ ಪ್ರಾರಂಭ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಆಗಿಂದಾಗೆ ಬಿಜೆಪಿ ಅವರಿಗೆ ಮಾಹಿತಿಗಳನ್ನ ಕೊಡ್ತಾ ಇರತಕ್ಕಂಥದ್ದು. ಇವತ್ತು ನಮ್ಮ ಗೋವಿಂದರಾಜರ ಅವರ ಡೈರಿನ ಜೆರಾಕ್ಸ್ ಕಾಪಿ ವಿಧಾನಸಭೆಯಲ್ಲಿ ಅದನ್ನ ತೋರಿಸಿ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಅವರು ನ್ಯಾಯಯುತವಾಗಿ ಸ್ವಂತ ಬಲದ ಮೇಲೆ, ಅವರು ಸ್ವಂತ ಇಚ್ಛಾಶಕ್ತಿ ಮೇಲೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೇನು ಆರ್ ಟಿ ಐ ಅಪ್ಲೈ ಆಗುದಿಲ್ಲ. ಯಾರಿಗೆ? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ. ಆದ್ರೆ ಅವರ ಮನೇಲಿ ಸಿಕ್ತಂತ ಕಡತ ಇವ್ರ ಹತ್ರಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಸೊ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅನ್ನತಕ್ಕಂಥ ಅನುಮಾನ ನನಗೂ ಕೂಡ ಪ್ರಾರಂಭ ಆಗಿದೆ. ನನಗೂ ಕೂಡ ಕೆಲವು ಮಾಹಿತಿಗಳು ಡಿ ಕೆ ಶಿವಕುಮಾರ್ ಮತ್ತು ನನ್ನ ಮೇಲೆ ತನಿಖೆ ನಡೆಸಲಿಕ್ಕೆ ಏನೇನ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಯೋಚನೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರವನ್ನ ಗೆಲ್ಲಬೇಕು ಅಂತ ಉದ್ದೇಶದಿಂದ ಇವತ್ತು ರಾಜ್ಯದ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಅವ್ರಿಗೆ ಟಾರ್ಗೆಟ್, ಇನ್ನೂ ಇಬ್ರು ಮೂವತ್ತು ಟಾರ್ಗೆಟ್ ಇದ್ದಾರೆ. ನಾನು ಅವರ ಹೆಸರನ್ನ ಹೇಳಲಿಕ್ಕೆ ಬಯಸೋದಿಲ್ಲ, ಕಾಲ ಬಂದಾಗ ನಿಮ್ಗೆ ಗೊತ್ತಾಗ್ತದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚ್ಯವಾಗಿ ನಿಮ್ಗೆ ತಿಳಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವ್ರಿಗಿರ್ತಕ್ಕಂಥದ್ದು ಎರಡೇ ಮಾರ್ಗ, ಒಂದು ರೆಕ್ಕೆಯನ್ನು ಒಡ್ತಕ್ಕಂಥದ್ದು, ವಾಮ ಮಾರ್ಗ ಹಿಡಿಯತಕ್ಕಂಥದ್ದು. ಮಂಚವನ್ನು ಸಹಕಾರವನ್ನ ಕೊಡ್ತಾ ಇದ್ದೇವೆ. ಸಿಬಿಐ ಇರ್ಬೋದು, ಡಿ ಕೆ ಸುರೇಶ್ ಅವರ ಸುದ್ದಿಗೋಷ್ಠಿ ಈಗ ನಡೆಸ್ತಾ ಇರೋದು. ಅವ್ರು ಹೇಳ್ತಿರುವಂತಹ ವಿಚಾರಗಳು ಏನು, ಸಿಬಿಐ ಐ ಟಿ ಅಧಿಕಾರಿಗಳನ್ನ ಎಲ್ಲಾ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಎಸ್ಪೆಷಲಿ ಅವರಿಗೆ ಬೇಕಾಗಿರೋದು ಕರ್ನಾಟಕದ ಮೈತ್ರಿ ಸರ್ಕಾರ ಬೀಳಬೇಕು, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ದುರ್ಬಲಗೊಳಿಸಿ ಹೇಗಾದ್ರೂ ಮಾಡಿ ಬಿಜೆಪಿ ಸರ್ಕಾರವನ್ನ ವಾಪಸ್ ತರಬೇಕು ಅನ್ನೋ ರೀತಿಯಾಗಿ ಈ ರೀತಿ ಆಗ್ತಿದೆ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ರು. ಜೊತೆಗೆ ಸಿಬಿಐ ಐ ಟಿ ಅಧಿಕಾರಿಗಳು ಕೇಳಿದ ಎಲ್ಲಾ ದಾಖಲೆಗಳನ್ನ ಕೊಟ್ಟಿದ್ದೇವೆ, 10 ದಿನಗಳ ಹಿಂದೆ ನನಗೆ ನೋಟಿಸ್ ಕೂಡ ಬಂದಿತ್ತು. ಸೊ ವಿಚಾರಣೆ ಕೂಡ ಎಲ್ಲಾ ರೀತಿಯಾಗಿ ನಡೀತಾ ಇದೆ, ಒಂದು ಅದಕ್ಕೆ ಎಲ್ಲಾ ರೀತಿಯಾಗಿ ಸಹಕಾರ ನಾವು ಕೊಡ್ತೀವಿ. ಭೇಟಿ ಮಾಡ್ಲಿಕ್ಕೂ ಕೂಡ ನಾನು ಕಾಲಾವಕಾಶವನ್ನ ಕೇಳ್ತಾ ಇದ್ದೇನೆ. ಇವತ್ತು ಏನು ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾ, ಈ ರಾಷ್ಟ್ರದಲ್ಲಿ ಬೇಡವಾ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಅನವಶ್ಯಕವಾಗಿ ಒಬ್ಬರನ್ನ ಇಬ್ಬರನ್ನ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ಮುಗಿಸ್ತಕ್ಕಂತ ಪ್ರಯತ್ನ ಏನ್ ನಡೀತಾ ಇದೆ, ಅದಕ್ಕೆ ಇತಿಶ್ರೀ ಆಡಬೇಕು. ನಿಮ್ ಗಮನಕ್ಕೆ ಬಂದಿದೆಯೋ ಇಲ್ವೋ, ನಿಮ್ಮ ಆಡಳಿತ ಪಕ್ಷದ ಕೆಲವು ನಾಯಕರುಗಳು ಈ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂತ ಹೇಳಿ ಕೇಳಬೇಕು ಅಂತ ಹೇಳಿ ನಾನು ಅವರನ್ನು ಕೂಡ ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದೇನೆ. ಬಹುಶಃ ಅವರು ನನಗೆ ಅವಕಾಶ ಕೊಟ್ಟರೆ ಸಂಪೂರ್ಣವಾದಂತಹ ವಿವರಗಳನ್ನ ಅವ್ರ ಮುಂದೆ ನಾನು ಇಡ್ಲಿಕ್ಕೂ ಕೂಡ ಬಯಸ್ತೇನೆ. ಸೊ ನಾವು ಕಾನೂನು ಚಟುವಟಿಕೆ ವಿರುದ್ಧವಾದಂತಹ ಯಾವುದೇ ಚಟುವಟಿಕೆಯನ್ನು ಮಾಡಿಲ್ಲ. ಅವರು ನಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ಅಂತ ಹೇಳಲಿಕ್ಕೆ ಕೆಲವು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ, ಇಡಿ ಅವ್ರು ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. ಇಡಿ ಅವ್ರು ಬಂದ್ರೆ ಉತ್ತರ ಕೊಡ್ತೀವಿ, ಅರೆಸ್ಟ್ ಮಾಡಿದ್ರೆ ಅದಕ್ಕೇನು ತೊಂದರೆ ಇಲ್ಲ, ಅದನ್ನು ಎದುರಿಸ್ತೇವೆ. ನಾನು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹೇಳಿದ್ದೇನೆ, ಇವರಿಗೆ ನಮ್ಮ ಸಿಬಿಐ ಅವರಿಗೆ ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿ, ನಾವು ನ್ಯಾಯಾಲಯದ ಮೊರೆನ ಹೋಗ್ಲಿಕ್ಕೆ ಬದ್ಧವಾಗಿದ್ದೇವೆ. ಜನತಾ ನ್ಯಾಯಾಲಯ ಕೂಡ ಇದೆ, ಜನತಾ ನ್ಯಾಯಾಲಯ ಮತ್ತು ನಮ್ಮ ಸಂವಿಧಾನದ ಮೇಲೆ ನಮಗೆ ನಂಬಿಕೆ ಇದೆ, ಹಾಗಾಗಿ ನಾವು ಬದುಕ್ತಾ ಇದ್ದೇವೆ. ನೀವೇನ್ ತೀರ್ಮಾನ ತಗೊಂಡ್ರು ಅದನ್ನ ಫೇಸ್ ಮಾಡ್ತೇವೆ, ಅಥವಾ ಬೇರೆಯವ್ರು ಯಾರೋ ನೀವು ಎದುರಿಸ್ತಾ ಇದ್ದೀರಿ ಅಂತ ಹೇಳಿ ಅವರ ಅಪಾಯಿಂಟ್ಮೆಂಟ್ ಅನ್ನ ಕೂಡ ನಾನು ಕೇಳಿದ್ದೇನೆ. ರಾಜಕೀಯ ವಿದ್ಯಮಾನಗಳಿಗೋಸ್ಕರ, ಪ್ರಜಾಪ್ರಭುತ್ವವನ್ನು ಅಸ್ಥಿರ ಮಾಡಲಿಕ್ಕೋಸ್ಕರ, ದ್ವೇಷದ ರಾಜಕಾರಣವನ್ನ ಮಾಡಲಿಕ್ಕೋಸ್ಕರ ಈ ದೇಶದಲ್ಲಿ ಅನೇಕ ರಾಜ್ಯದ ವಿವಿಧ ಪಕ್ಷಗಳ ನಾಯಕರುಗಳ ಮೇಲೆ ಇವತ್ತೇನು ಕೇಸ್ಗಳನ್ನ ಮಾಡಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿ. ಕಳೆದ ಒಂದು 10 ದಿನದಿಂದ ನಾನು ಕೂಡ ಸಿಬಿಐ ಕಚೇರಿಗೆ ಹೋಗಿ ಅವರು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಬಂದಿದ್ದೇನೆ.
ನಾವು ತನಿಖೆಗಳಿಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದೇವೆ. ಸಿಬಿಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿಗಳು ಏನೆಲ್ಲ ನಮ್ಮ ಸಹಕಾರವನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಮತ್ತು ನಿಮ್ಮ ಮಾಧ್ಯಮಗಳಲ್ಲೇ ನೀವು ಬಿತ್ತರ ಮಾಡಿದಿರಿ ಸರ್ಕಾರ ಇನ್ನೊಂದು ತಿಂಗಳಿಗೆ ಉಳುತ್ತದೆ ಅಂತ. ಅದು ನೀವು ಬಿತ್ತರ ಮಾಡಿರೋದಲ್ಲ, ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಮತ್ತು ಆ ಮುಖಂಡರು ಪಕ್ಷದ ಮುಖಂಡರುಗಳು ಅಲ್ಲಲ್ಲೇ ಹೇಳಿರ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗಳು. ಅದು ಯಾವ ಆಧಾರದ ಮೇಲೆ? ನಾವು 118 ಇದ್ದೀವಿ, ಅವರು 104 ಜನ ಇದ್ದಾರೆ. ಯಾವ ಆಧಾರದ ಮೇಲೆ ಸರ್ಕಾರ ಬೀಳ್ತದೆ? ಸರ್ಕಾರದಿಂದ ಯಾರಿದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇದೆ. ಕುಮಾರಸ್ವಾಮಿನ ಅಸ್ತಿತ್ವ ಮಾಡಬೇಕು ಅಂತಂದ್ರೆ ಕುಮಾರಸ್ವಾಮಿಗೆ ಟಾರ್ಗೆಟ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿ ಅವ್ರ ಮೇಲೆ ಏನೋ ಒಂದಷ್ಟು ಮಾಡುವಂತದ್ದು ಅದೆಲ್ಲ.